ಸ್ವಾಗತ. ಸೊ ನೋಡ್ತಾ ಇದ್ದೆ ಟೊಮೆಟೊ ಪ್ಲ್ಯಾಂಟೇಷನ್ನು ಯೋಗಿ 35, 55 ದಿವಸ ಆಗಿದೆ. ಯಾವ್ಯಾವ ಸ್ಪ್ರೇ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ನೋಡಿ ಸ್ನೇಹಿತರೆ, ಮತ್ತು ಫುಲ್ ಡೀಟೇಲ್ ವಿಡಿಯೋ ಇರುತ್ತೆ. ಮತ್ತು ಡೆವಲಪ್ಮೆಂಟೆಲ್ಲ ಯಾವ ಥರ ಇದೆ, ಏನೆಲ್ಲ ಮಾಡಿದ್ದೀನಿ, ಗೊಬ್ಬರ ಯಾವುದೆಲ್ಲ ಕೊಟ್ಟಿದ್ದೀನಿ ಅಂತ ಫುಲ್ ಡೀಟೇಲ್ಸ್ ಇರುತ್ತೆ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ತಿಳ್ಕೊಳ್ಳಿ, ಗೊತ್ತಿಲ್ಲದಿರೋರು ಶೇರ್ ಮಾಡಿ, ನೀವು ಸಹ ಗೊತ್ತಿಲ್ಲ ಅಂತಂದರೆ ಅನುಸರಿಸಿ. ಅಷ್ಟೇ ಸ್ನೇಹಿತರು ಹೇಳ್ತಾ ಇರೋದು. ಬನ್ನಿ ನೋಡೋಣ ತೋಟ ಯಾವ ಥರ ಇದೆ ಅಂತ. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ, ಫ್ಲವರ್ಸ್ ಫ್ರೂಟ್ಸ್ ಎಲ್ಲ ನಮಗೆ ಲೈಟಾಗಿ ಒಂದು ವೀಕಿಂದ ಯಾಕೋ ಒಂಚೂರು ಗಿಡ ಮಂಕಾಗಿದೆ ನೋಡಿ, ಅಲ್ಲಿ ಫ್ಲವರ್ ಡ್ರಾಪ್ ಆಗ್ತಾಯಿದೆ. ಮತ್ತು ಮೇಯ್ನ್ ಪೂಜೆ ದೇಸ್ತಿಯಾಗಿದೆ ಸ್ನೇಹಿತರೆ, ತಿಳಿಸ್ಕೊಡ್ಬೇಕಾಗಿತ್ತು ನಾನು. ಪೂಜೆ ಜಾಸ್ತಿ ಆಗಿದೆ ನಮ್ಮದ್ರಲ್ಲಿ, ಇದೆ ಬಟ್ ಜಾಸ್ತಿ ಇಲ್ಲ, ಕಡಿಮೆ ಇದೆ. ಸ್ಪ್ರೇ ಮಾಡ್ತಾನೇ ಇದ್ದೀವಿ ಕಂಟಿನ್ಯೂಸ್ ಆಗಿ. ಸೊ ಇದೆ, ನಮ್ಮದ್ರಲ್ಲೂ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಒಂದೊಂದು ಕಡೆ ಡ್ಯಾಮೇಜ್ ಮಾಡಿದೆ ಸಹ, ಈ ಲಾಸ್ಟ್ ಪಟ ಲೈನ್ಗಳಿರ್ತಾವಲ್ಲ, ಸೊ ಅವನ್ನೆಲ್ಲ ಡ್ಯಾಮೇಜ್ ಮಾಡಿದ್ದಾವೆ ಒಂದೊಂದು ಸ್ವಲ್ಪ. ಸೊ ಅದಕ್ಕೆ ಸ್ಪ್ರೇ ಮಾಡ್ತಾನೇ ಇದ್ದೀವಿ ಕಂಟಿನ್ಯೂಸ್ ಆಗಿ, ಪೂಜೆಗೆ ಅಂತಲ್ಲ ಎಲ್ಲದಕ್ಕೂ ಸ್ಪ್ರೇ ಮಾಡ್ತಾಯಿದ್ದೀನಿ. ಸೊ ಈ ಸ್ಪ್ರೇನೂ ಅಷ್ಟು ನಾವು ಚೆನ್ನಾಗೇ ಮಾಡಿದ್ದೀನಿ, ಒಳ್ಳೆಯದೇ ಮಾಡಿದ್ದೀನಿ. ಆದರೂ ಮುಂಚೆ ಅಂದರೆ ಸ್ಟಾರ್ಟಿಂಗಲ್ಲೇ ಒಂದು ಸ್ವಲ್ಪ ಎಚ್ಚರ ವಹಿಸಬೇಕಾಗಿತ್ತು, ಊಜಿ ಡಬ್ಬ ಹಾಕಬೇಕಾಗಿತ್ತು. ನಾನು ಈ ಸತಿ ನೆಗ್ಲೆಕ್ಟ್ ಮಾಡಿದೆ, ನಮಗೆ ತೊಂದರೆ ಕೊಟ್ಟುವು ನೋಡಿ. ಒಂದೊಂದು ಕಡೆ ಮುಚ್ಕೊಂಬಿಟ್ಟಿದ್ದಾವೆ, ಏನು ರೀಸನ್ ಅಂತ ಗೊತ್ತಿಲ್ಲ, ಚೆನ್ನಾಗೇ ಇದ್ದು ಮುಚ್ಕೊಂಡಿದ್ದಾವೆ ನೋಡಿ. ಆ ಪಕ್ಕದಲ್ಲೇ ಸೋಲಿ ಇದು ಚೆನ್ನಾಗಿದೆ, ಅದು ಯಾಕೆ ಹಂಗಾಗಿದೆಯೋ ಗೊತ್ತಿಲ್ಲ. ಒಂದೊಂದು ಕಡೆ ಹೆಂಗಿದ್ದಾವೆ, ಇನ್ನೊಂದೊಂದು ಕಡೆ ಚೆನ್ನಾಗೇ ಇದ್ದಾವೆ ಸ್ನೇಹಿತರೆ, ಏನು ತೊಂದರೆನಿಲ್ಲ, ನೋಡ್ಬೋದು ನೀವಲ್ಲಿ. ಸೊ ಇದು ಬಿಟ್ಟು ಗಿಡ ನೋಡೋಣಾದ್ರೆ ನೋಡಿ ಸ್ನೇಹಿತರೆ, ಇದೇ ಥರ ಏನಿದೆ ಗಿಡ. ಒಂಚೂರು ನಮಗೆ ಹೇಳದ್ನಲ್ಲ ಉಜ್ಜಿ, ಪ್ಲಸ್ ಇದೊಂದು ಹಣ್ಣೆಲ್ಲ ಸ್ವಲ್ಪ ಕಾಟ ಕೊಟ್ಟಿದೆ, ಕಾಣಿಸ್ತಾ ಇದೆ, ಗೊತ್ತಾಗ್ತಾ ಇದೆ. ಸೊ ಒಂದು ವಾರದಿಂದ ಮಳೆ ಇರಲಿಲ್ಲ, ಮೋಸ್ಟ್ಲಿ ಟೆಂಪ್ರೇಚರು ಜಾಸ್ತಿಯಾಗಿ ಏರ ಹಂಗಾಯ್ತಾ ಅಂದರೆ ನಮಗೆ ಏನೋ ಎಲೆ ಮಡ್ಚ್ಕೊಳ್ಳೋ ಥರ ಅದೇನೋ ಆಯ್ತಾ ಅಂತಲೂ ಈಗ ಗೊತ್ತಾಗ್ತಾ ಇಲ್ಲ. ಏನಿದೆ ಅಂತ ಎಕ್ಸಾಕ್ಟಾಗಿ ಹೇಳೋಕ್ಕಾಗ್ತಾ ಇಲ್ಲ ಸ್ನೇಹಿತರೆ. ಸೊ ಇದೊಂದು 4 ಸೋ, ಇದೊಂದು 1, 2, 3, 4, 5, 6, ಇದೊಂದು 7-8 ಸೋಲಿ ಈ ಕಡೆ. ಏನೂ ರೋಗ ಇಲ್ಲ, ಏನೂ ತೊಂದರೆ ಇಲ್ಲ, ಚೆನ್ನಾಗಿದ್ದಾವೆ. ಆ ಕಡೆ ಒಂದು 7-8 ಸೋಲಿ ಒಂದು ಸ್ವಲ್ಪ ಮಡ್ಚ್ಕೊಳ್ಳೋದು ಆ ಥರ ಎಲ್ಲ ಆಗ್ತಾಯಿದೆ. ಸೊ ಎಲ್ಲನೂ ಒಂದೇ ಬೆಳೆನೇ ಅಲ್ವಾ, ಯಾಕೆ ಎಲ್ಲ ಕಡೆನೂ ಹಂಗೆ ಆಗ್ತಾಯಿಲ್ಲ ಅಂತಲೂ ಗೊತ್ತಿಲ್ಲ ನೋಡಿ. ಇದೆಲ್ಲ ಇಲ್ಲಿ ಏನು ಹೂ ಡ್ರಾಪ್ ಆಗಲಿ ಏನೂ ಇಲ್ಲ, ಎಲ್ಲೋ ಒಂದೊಂದು ಕಡೆ ಆಗಿದೆ, ಎಲ್ಲ ಕಡೆಯೂ ಇಲ್ಲ. ಮತ್ತು ಮೇಯ್ನ್ ಗೊಬ್ಬರನೂ ಅಷ್ಟೇ ಕೊಟ್ಟಿದ್ದೀನಿ ನಾನು, ಜಾಸ್ತಿ ಅಂತಲ್ಲ, ಲೈಟಾಗಿ ಕೊಟ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇವಾಗ 55 ದಿವಸ ಆಗಿದ್ದರಿಂದ ನಾನು 15-15-30, ಸೊ ಗೊತ್ತೇ ಇರುತ್ತೆ ಎಲ್ಲರಿಗೂ, 40 ಸಾವಿರದ 15-15-30 ಬರುತ್ತೆ. ಸೊ ಅದು ಕೊಟ್ಟಿದ್ದೀನಿ 5 ಕೆಜಿ, 10 ಕೆಜಿ ಬ್ಯಾಗ್ ತಂದಿದೆ, ಅದರಲ್ಲಿ 5 ಕೆಜಿ ಕೊಟ್ಟಿದ್ದೀನಿ, ಇನ್ನು 5 ಕೆಜಿ ಇದೆ, ನೆಕ್ಸ್ಟ್ ಟೈಮ್ಗೆ ಕೊಟ್ಕೊಳ್ಳೋಕ್ಕಾಗುತ್ತೆ ಅಂತ ಇಟ್ಟಿದ್ದೀನಿ ಹಂಗೆ. ಸೊ ಅದು ಬಿಟ್ಟು ನೋಡೋದಾದರೆ ಬೆಳೆ ಏನು ಇಲ್ಲ ಸ್ನೇಹಿತರೆ, ಇದೆಲ್ಲ ಬೆಳೆದಿರೋದನ್ನೆಲ್ಲ ಮತ್ತೆ ನೋಡಿ ಮೇಲೆ ಹೇಗೆ ವೈರ್ ಎಳೆದು ಕಟ್ಟಬೇಕಾಗುತ್ತೆ ಬೆಳೆದಿರೋ ಕಡೆ ಎಲ್ಲ. ಸೊ ಬೆಳೆದೇ ಇರೋ ಕಡೆ ಎಲ್ಲ ಏನು ಅವಶ್ಯಕತೆ ಇಲ್ಲ, ಬೆಳೆದಿರ ಅಂದರೆ ಫುಲ್ ಎಲ್ಲ ಎಲ್ಲದಕ್ಕೂ ವೈರ್ ಎಳ್ಸಿ ಕಟ್ಬಿಟ್ರೆ ನಮಗೆ ಔಷಧಿ ಹೊಡಿಯೋಕ್ಕಾಗಲಿ ಎಲ್ಲದಕ್ಕೂ ಆಗಲಿ ಸ್ವಲ್ಪ ಆರಾಮಾಗಿರುತ್ತೆ ಇಲ್ಲಿ ಜಾಗ ಒಳಗಡೆ, ಇಲ್ಲಾಂದರೆ ನಮಗೆ ತೊಂದರೆ ಆಗುತ್ತೆ. ಸೊ ಅದರಿಂದ ಕಟ್ಸ್ಬೇಕು. ಸೊ ಇದನ್ನು ಸ್ಪ್ರೇ ಮಾಡಿ ವೈರ್ ಎಳ್ಸಿ ಕಟ್ಸ್ಬಿಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ, ನೋಡೋಣ. ನೆಕ್ಸ್ಟ್ ಸ್ಪ್ರೇ ಮಾಡಿಬಿಟ್ಟು ಕಟ್ಸ್ಬಿಡೋಣ ಅಂತ ಇದ್ದೀನಿ ಸ್ನೇಹಿತರೆ. ಸೊ ಅದು ಬಿಟ್ಟು ಗಿಡ ನೋಡೋದಾದ್ರೆ ಒಂದೊಂದು ಕಡೆ ಏನು ತೊಂದರೆ ಏನು ಕೊಟ್ಟಿಲ್ಲ ನಮಗೆ, ಹಣ್ಣೆಲ್ಲ ಆಗ್ಬೋದು ಇಲ್ಲ ಊಜಿಗಳಾಗ್ಬೋದು, ಒಂದೊಂದು ಕಡೆ ಅಂತ ಹೆವಿ ತೊಂದರೆ ಕೊಟ್ಟಿ ನೋಡಿ. ಒಂದೊಂದು ಕಡೆ ಚೆನ್ನಾಗಿದ್ದಾವೆ ಇಲ್ಲ, ಇವಾಗೆಲ್ಲ ಸ್ಟಾರ್ಟ್ ಆಗಿದೆ ಕೆಳಗಡೆ ಬಿಟ್ಟು. ಒಂದೊಂದು ಕಡೆ ಮೋಸ್ಟ್ಲಿ ನನಗೆ ನೀರೆಲ್ಲ ನಿಲ್ತಿದ್ದಾವೇನೋ ಅನಿಸುತ್ತೆ, ಜಾಸ್ತಿ ನೀರು, ಅದರಿಂದ ನಮ್ಗೆ ಆಗಿದೆಯಾ ಅಂತ ಒಂದು ಡೌಟು. ಸೊ ಹೆಂಗೂ ಹೇಳೋಕ್ಕಾಗಲ್ಲ. ಸೊ ನಾನಿಲ್ಲೇ ಊರಲ್ಲೇ ಇದ್ದಿದ್ದರೆ ನಾನು ನೋಡ್ಕೊಳ್ಳುವೆ, ಅಂದರೆ ನೋಡ್ಕೊಳ್ಳುವೆ ಅಂದರೆ ಗೊತ್ತಾಗೋದು ಏನು ಪ್ರಾಬ್ಲಮ್, ಎಕ್ಸಾಕ್ಟ್ ಪ್ರಾಬ್ಲಮ್ ಏನು ಅಂತ. ಸೊ ನಾನಿಲ್ಲ, ನಮ್ಮ ತಂದೆಯವರು ನೋಡ್ಕೋತಾರದು. ಸೊ ಅದರಿಂದ ಅವ್ರಿಗೆ ಅಷ್ಟೊಂದು ಐಡಿಯಾ ಇಲ್ಲ ಸ್ನೇಹಿತರೆ, ನಾನು ಇರೋದು ಹೇಳ್ತೀನಿ.
ತಂದೆಯವ್ರಿಗೆ ಅಷ್ಟೊಂದು ಐಡಿಯಾ ಇಲ್ಲ. ಐಡಿಯಾ ಇಲ್ಲ ಅಂತಂದರೆ ವ್ಯವಸಾಯ ಮಾಡ್ತಾರೆ ಅವರು, ಹೃದಯದಿಂದ ವ್ಯವಸಾಯನ ಮಾಡಿರೋದು. ಅವ್ರು ಮಾಡುವಂಥ ವ್ಯವಸಾಯಕ್ಕೂ ನಾವು ಇವಾಗ ಅಟ್ ಪ್ರೆಸೆಂಟ್ ಮಾಡ್ತಾ ಇರೋವಂಥ ವ್ಯವಸಾಯಕ್ಕೂ ಭಾರಿ ಡಿಫ್ರೆನ್ಸ್ ಇದೆ. ಅವರಿಗೆ ಯಾವ ಔಷಧಿ ಹೊಡಿಬೇಕು, ಏನು ರೋಗ ಅಂತ ಅವ್ರು ಕಂಡುಹಿಡಿಯೋಕ್ಕಾಗಲ್ಲ. ಆ ಥರ ಅವರು ಮಾಡ್ಕೊಬಂದಿರೋವಂಥದ್ದು. ಸೊ ನಮಗೆ ನಾವಿದ್ದರೆ ನಾವು ಆರಾಮಾಗಿ ಕಂಡುಹಿಡಿತೀವಿ, ನಮ್ಗೆ ಇದೇ ರೋಗ ಅಂತ ಗೊತ್ತಾಗುತ್ತೆ. ಬಟ್ ಅವ್ರಿಗೆ ಅಷ್ಟೊಂದು ಈ ರೋಗಗಳ ಬಗ್ಗೆ ಆಗಲಿ, ಔಷಧಿ ಬಗ್ಗೆ ಆಗಲಿ ಅಷ್ಟೊಂದು ಅನುಭವ ಇಲ್ಲ ಸ್ನೇಹಿತರೆ. ಇದೇ ಮೇಯ್ನ್ ರೀಸನ್. ನಾನು ವಾರ ವಾರ ಊರಿಗೆ ಬರೋದು ಏನಪ್ಪ ಕಾರಣ ಅಂದರೆ ಇದೇ ರೀಸನ್ನು. ಸೊ ಬೆಂಗಳೂರು ಇದ್ದರೂ ಸಹ ವಾರ ವಾರ ಪಕ್ಕ ಬಂದೇ ಬರ್ತೀನಿ, ಯಾಕಂದರೆ ಇಲ್ಲಿ ಬೆಳೆ ಇರ್ತವೆ, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತೀವಿ. ಸುಮ್ಮನೆ ಬಿಡೋದು, ಸುಮ್ಮನೆ ಬಿಟ್ಬಿಟ್ರೆ ಕೈ ತಪ್ಪೋಗುತ್ತೆ. ಸುಮ್ಮನೆ ಒಂದು ವಾರ ಬಂದಂಗೆ ವಿಸಿಟ್ ಮಾಡಿ ಏನೇನಿದಾವೆ ತೊಂದರೆಗಳು ಅಂತ ನೋಡ್ಕೊಂಡು ಹೋದರೆ ಏನೋ ಒಂಥರ ಸಮಾಧಾನ ಇರುತ್ತೆ. ಸೊ ಅದು ಸಮಾಧಾನ, ಮತ್ತು ಅದು ನಮಗೆ 100% ಸಹ ಆಗಲ್ಲ. ಅದು ಯಾಕಂತಂದರೆ ನಾವೊಂದು ವಾರದವರೆಗೂ ನಾವೇನು ನೋಡಿರಲ್ವಲ್ಲ ಗಿಡನ, ಅದು ಮತ್ತೆ ಬಂದು ನಾವು ಸಡನ್ನಾಗಿ ಅದೇನೋ ಮಾಡ್ತೀವಿ ಅಂತಂದಾಗ ಅದು ವರ್ಕ್ ಆಗಲ್ಲ. ಗಿಡ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ, ಓಕೆ, ಆಲ್ ರೈಟು. ಸ್ವಲ್ಪ ನಮಗೇನೋ ಟೈಮ್ ಕೆಟ್ಟು ಒಂದು ಸ್ವಲ್ಪ ಮಳೆಗಳು ಜಾಸ್ತಿ ಆದರೆ ಒಂದು ವಾರದಲ್ಲಿ ಮತ್ತೆ ಬಂದು ನೋಡೋಷ್ಟೊತ್ತಿಗೆ ಏನೋ ಒಂದು ಆಗಿರುತ್ತೆ. ಅಲ್ಲಿಗೂ ಅವ್ರು ಹೇಳ್ತಾರೆ ಹಿಂಗೆ ಹಿಂಗಾಗಿದೆ ನಮ್ಮ ತಂದೆಯವರು ಅಂತ, ನಾನು ಅಲ್ಲಿಗೂ ತಿಳಿಸ್ಕೊಡ್ತೀನಿ ಇದು ಸ್ಪ್ರೇ ಮಾಡಿ ಅಂತ. ಆದ್ರೂ 100% ವರ್ಕ್ ಆಗಲ್ಲ ಸ್ನೇಹಿತರೆ, ಇದೊಂದು ಮೇಯ್ನ್ ರೀಸನ್ನು. ಸೊ ಇಲ್ಲಿ ಪರವಾಗಿಲ್ಲ. ನಮ್ಮ ಮೇಯ್ನ್ ಇನ್ನೊಂದು ಏನಂದರೆ ಇವಾಗ ನಮಗೆ ಹಣ್ಣಾಗುವಂಥ ಸಮಯ ಏನು, ಎಲ್ಲ ಒಂದು 10 ದಿವಸ ಅಷ್ಟೇ, 10 ದಿವಸದಲ್ಲಿ ಎಲ್ಲ ನಮಗೆ ಫ್ರೂಟ್ ರೈಪನಿಂಗ್ ಏನು ಹಣ್ಣಾಗೋಕೆ ಸ್ಟಾರ್ಟ್ ಆಗುತ್ತೆ. ಆ ಕಾರಣ ನಮಗೆ ಏನು ನಾವು ಕೊಡುವಂಥ ಏನೇ ಆಗ್ಬೋದು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಗಲಿ, ಗೊಬ್ಬರಗಳಾಗಲಿ, ಎಲ್ಲನೂ ಸಹ ಹಣ್ಣಿನ ಮೇಲೆ ಹೋಗುತ್ತೆ, ಗಿಡದ ಮೇಲೆ ಅಷ್ಟೊಂದು ಪ್ರಭಾವ ಬೀರಲ್ಲ. ಸೊ ಅದಕ್ಕೆ ಇವು ಸ್ವಲ್ಪ ಒಂಚೂರು ವೈಟ್ ಆಗಿ ಟರ್ನ್ ಆಗಿದ್ದಾವೆ. ಸೊ ಅದೇ ಕಾರಣ ಅಂದ್ಕೊಂಡಿದ್ದೀನಿ. ನಾನು ಬಾಹುವಲ್ಲೇ ಗಮನಿಸಿದೆ, ಹಣ್ಣಾಗೋ ಟೈಮ್ಗೆ ನಮಗೆ ಸ್ವಲ್ಪ ಗಿಡ ಮಂಕಾಯಿತು. ಸೊ ಇದೇ ಥರನೇ ಇದರಲ್ಲೂ ಆಗ್ತಾಯಿದೆ ಹಂಗೆ ಅಂತ ಅಂದ್ಕೊಳ್ಳೋದಾದರೆ. ಸೊ ಮೇ ರೀಸನ್ ಅದೇ ಇರಬೇಕು. ಸೊ ಇಲ್ಲ ಬೇರೆ ರೀಸನ್ ಅಂದರೆ ನಮ್ಮ ಬೇರೆ ರೀಸನ್ ಏನು ಮಾಡೋಕ್ಕಾಗಲಿಲ್ಲ, ನಮ್ಮ ಔಷಧಿಗಳಲ್ಲಿ ಏರುಪೇರಾಗಿರಬೇಕು, ಇಲ್ಲ ವಾತಾವರಣದ ಏರುಪೇರಾಗಿರಬೇಕು, ಎರಡೇ ರೀಸನ್ಸ್ ಇದ್ದರೆ ಅವು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ರೆಡ್ ಮೈಟ್ಸ್ ಇದಾವ ಅಂತ ನೋಡಿದೆ, ರೆಡ್ ಮೈಟ್ಸ್ ಎಲ್ಲೂ ಇಲ್ಲ, ಎಲ್ಲೂ ಕಾಣಿಸ್ತಾನೂ ಇಲ್ಲ. ನೋಡ್ಬೋದು ನೀವು, ರೆಡ್ ಮೈಟ್ಸ್ ಬರೋಕ್ಕೆ ಸಾಧ್ಯವೇ ಇಲ್ಲ ಬಿಡಿ. ಸ್ಪ್ರೇಗಳನ್ನು ಕೊಟ್ಟಿದ್ದೀವಿ, ಚೆನ್ನಾಗಿರೋದೇ ಕೊಟ್ಟಿದ್ದೀವಿ, ರೆಡ್ ಮೈಟ್ಸ್ ಬರೋಕ್ಕೆ ಸಾಧ್ಯ ಇಲ್ಲ. ಅದು ವಾತಾವರಣದಿಂದ ಮಳೆಗಾಗಿರುವಂಥದ್ದೇ ಅಷ್ಟೇ, ಬೇರೇನೂ ಆಗೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ನೋಡ್ಬೋದು ಇಲ್ಲಿ ಫ್ಲವರಿಂಗು ನೋಡಿ, ಒಂದೊಂದು ಕಡೆ ಹೋಗಿದೆ, ಒಂದು ಕಡೆ ನೋಡಿ ಚುಕ್ಕೆ ರೋಗ ಬಂದಿದೆ, ಅದು ಅಲ್ಲಿಗೆ ಸ್ಟಾಪ್ ಆಗಿದೆ, ಬೇರೆದಕ್ಕೆ ಏನಕ್ಕೆ ಸ್ಪ್ರೆಡ್ ಆಗಿಲ್ಲ. ಈ ಥರ ಎಲ್ಲ ಆಗ್ತಾಯಿದೆ ಸ್ನೇಹಿತರೆ. ಸೊ ಇದು ಮೊದಲಿಂದನೂ ಇದೆ ಬಿಡಿ ಚುಕ್ಕೆ ರೋಗ, ಅದು ಅದ್ರ ಬಗ್ಗೆ ನಾನೇನು ತಲೆ ಕೆಡಿಸ್ಕೊಳ್ಳೋದ, ಮೊದಲಿಂದನೂ ಇದೆ. ಆದ್ರೂ ಅದನ್ನ ಕಂಟ್ರೋಲ್ ಮಾಡಿಟ್ಟಿದ್ದೀವಿ, ಅಂದರೆ ಅದು ಅಲ್ಲೇ ಇರೋ ಥರ, ಬೇರೆ ಒಂದು ಬ್ರ್ಯಾಂಚಸ್ಗೆ ಸ್ಪ್ರೆಡ್ ಆಗ್ದೇ ಅಲ್ಲೇ ಇರೋ ಥರ ನಾವು ಕಂಟ್ರೋಲ್ ಮಾಡಿದ್ದೀವಿ. ಮೇಯ್ನ್ ಈ ಯೋಗಿದ ಏನಪ್ಪ ಪ್ರಾಬ್ಲಮ್ ಅಂತಂದರೆ ಇದು ಕೆಳಗಡೆ ಕಾಯಿ ಬಿಡಲ್ಲ, ಅದೇ ದೊಡ್ಡ ಪ್ರಾಬ್ಲಮ್ ಬಂದಿರೋದು ಇದರಲ್ಲಿ ನೋಡಿ. ಕೆಳಗಡೆ ಎಲ್ಲರೂ ಕಾಯಿದೆ ನೋಡಿ, ಅರ್ಧದಿಂದ ಮೇಲೆಗಿದ್ದಾವೆ, ಅರ್ಧದಿಂದ ಅಲ್ಲಿಗೆ ಮೇಲೆಗಿದ್ದಾವೆ. ಕೆಳಗಡೆ ಕಾಯಿ ಬಿಟ್ಬಿಟ್ರೆ ನಮ್ಗೆ ಎಷ್ಟೋ ಅನುಕೂಲ ಆಗುತ್ತೆ, ಪ್ರಾಮಿಸು. ಇದು ಯಾಕೆ ಹಿಂಗೆ ವೆರೈಟಿ ಅಂತ ಗೊತ್ತಿಲ್ಲ. ಇವರು ಇಲ್ಲಿ ಪೇಟೆಂಟ್ ಡೆವಲಪ್ಮೆಂಟ್ ಮಾಡಿರೋದೇ, ಈ ಒಂದು ಸೀಡ್ ಡೆವಲಪ್ಮೆಂಟ್ ಮಾಡಿರೋದೇ ಇದೇ ಥರನೇ ಏನೋ ಗೊತ್ತಿಲ್ಲ. ಕೆಳಗಡೆ ಎಲ್ಲೂ ಕಾಯೇ ಇಲ್ಲ ಸ್ನೇಹಿತರೆ, ಮೇಲೆ ಇಲ್ಲೆಲ್ಲ ಕಾಯಿದೆ. ಅದು ಹಂಗೆ ಚೆನ್ನಾಗಿ ಬಂದರೆ ಪರವಾಗಿಲ್ಲ, ಮೇಲೆವರೆಗೂ ಬಿಟ್ಕೋ ಹೋಗುತ್ತೆ. ಒಂದು ಸ್ವಲ್ಪ ಒಂದು ತಿಂಗಳಾದ್ಮೇಲೆ ಮರ್ಚ್ಕೊಳ್ಳೋಕೆ ಸ್ಟಾರ್ಟ್, ಒಂದು ತಿಂಗಳು ಒಂದುವರೆ ತಿಂಗಳು ಆದಮೇಲೆ ಮರ್ಚ್ಕೊಳ್ಳೋಕೆ ಸ್ಟಾರ್ಟ್ ಆದರೆ ನಾವು ಕಾಯಿ ಎಲ್ಲಿಂದ ತರೋದು, ಅಂದರೆ ಎಲ್ಲಿಂದ ತರೋದಂದರೆ ಎಲ್ಲಿಂದ ನಮಗೆ ಇಳುವರಿ ಬರುತ್ತೆ ಹೇಳಿ? ಇಳುವರಿ ಬರೋಲ್ಲ, ಕೆಳಗಡೆಯಿಂದ ಬಿಟ್ಟರೆ ನಮಗೆ ಇಳುವರಿ ಬರೋದು. ಇದೊಂದು ಯೋಗಿನಲ್ಲಿ ಒಂದು ಸ್ವಲ್ಪ ಡ್ರಾಬ್ಯಾಕ್ ಅಂದ್ಕೊತೀನಿ, ಡ್ರಾಬ್ಯಾಕೇ ಅದು, ಡ್ರಾಬ್ಯಾಕ್ ಕೆಳಗಡೆಯಿಂದ ಕಾಯಿ ಬಿಡಬೇಕು, ಅದು ಮೋಸ್ಟ್ಲಿ ಕೆಳಗಡೆಯಿಂದ ಬಿಡ್ತಾ ಇಲ್ಲ ಅದು, ಅದೇ ಮೇಯ್ನ್ ಪ್ರಾಬ್ಲಮ್ ಬಂದಿರೋದು ನಮಗೆ. ನೋಡ್ಬೋದು ಎಲ್ಲಾದರೂ ನೋಡ್ಬೋದು ನೀವು, ಯಾವ ಕಡೆಯೂ ಇಲ್ಲ ಕೆಳಗಡೆ ಕಾಯಿ, ಎಲ್ಲ ಒಂದಡಿ ಗಿಡ ಪುಡ್ದಿಂದ ಒಂದಡಿ ಮೇಲಕ್ಕೆ ಕಾಯಿ ಬಿಟ್ಟಿರೋದು. ಇದು ನೋಡ್ಬೋದು ನೋಡಿ, ಕಾಣಿಸ್ತಾ ಇದೆಯಾ, ಎಲ್ಲ ಒಂದಡಿ ಮೇಲೇ, ಕೆಳಗಡೆ ಇಲ್ಲ, ಎಲ್ಲ ಒಂದಡಿ ಮೇಲೆಯಿಂದಲೇ ಬಿಡ್ತಾ ಇದ್ದಾರೆ. ಸೊ ಇದೊಂದು ಡ್ರಾಬ್ಯಾಕ್ ಯೋಗಿಯಲ್ಲಿ. ಸೊ ಮೇಯ್ನ್ ನಮ್ಗೆ ಇವಾಗ ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ ಸೀಡಲ್ಲಿ ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಅಂದರೆ ನಮಗೆ ಇದೊಂದೇ ಇರೋದು ಯೋಗಿ 35. ಸಿಂಜೆಂಟ್ ಅವ್ರದ್ದು ಮೇಘದೂತಿತ್ತು, ಅದು ಸ್ವಲ್ಪ ಜಾಂಡಿಸ್ ಜಾಸ್ತಿ ಆಗಿದ್ದರಿಂದ ಅದನ್ನು ಎಲ್ಲ ಜನ ನೆಗ್ಲೆಕ್ಟ್ ಮಾಡ್ತಾರೆ, ಜಾಸ್ತಿ ಯಾರು ಹಾಕಲ್ಲ. ಇರೋದಂದರೆ ಇದೊಂದೇ ಟಾರ್ಗೆಟ್ ಯೋಗಿ 35 ಇದೇ. ಈ ಸತಿ ಮೋಸ್ಟ್ಲಿ ಮೋಸ್ಟ್ ಆಫ್ ಆಲ್ ರೆಕಾರ್ಡಲ್ಲಿ ಸೇಲ್ ಆಗಿದ್ದಾವೆ ನಾರುಗಳು, ನನಗೆ ಗೊತ್ತಿರೋ ಹಂಗೆ. ಬೇಜಾನ್ ಜನ ನನ್ನ ಕೇಳೋದು ಸರ್ ನಾರು ಬೇಕು, ನಾರು ಬೇಕು ಅಂತ. ಎಲ್ಲಿಂದ ತರಿಸ್ಕೊಡೋದು ಸರ್, ನಮ್ಮದೇ ನರ್ಸರಿ ಇದೆಯಾ? ನರ್ಸರಿ ಇಲ್ಲ, ನರ್ಸರಿ ಇದ್ದರೆ ಕೊಡ್ಬೋದಾಗಿತ್ತು. ನಾನೇ ಈ ನಾರು ತರೋಕ್ಕೆ ಹೆಂಗೆ ಗೊತ್ತಾ, ಎಷ್ಟು ಒದ್ದಾಡಿದೆ ಅಂದರೆ ಫುಲ್ ಡಿಮ್ಯಾಂಡ್ ಇತ್ತು ನಾನು ತರೋ ಟೈಮಲ್ಲಿ. 1.5 ರೂಪಾಯಿ ಹೇಳಿದ್ರು ಅವರು,
ಒಂದೂವರೆ ರೂಪಾಯಿ ಆ್ಯಕ್ಚುಲಿ ಡಿಮ್ಯಾಂಡ್ ಇಲ್ಲದೆ ಇದ್ದಾಗ ಇದು 1 ರೂಪಾಯಿ 20 ರಿಂದ 30 ಪೈಸೆ ಅಷ್ಟೇ ಇದೆ ನಾಲ್ಕು ಬೆಲೆ. ಬಟ್ ಅದು ಡಿಮ್ಯಾಂಡ್ ಇದ್ದಿದ್ದಕ್ಕೆ 1.5 ರೂಪಾಯಿ ಕೊಟ್ಬಿಟ್ಟು ನಾನೇ ಎತ್ಕೊಂಬಂದೆ. ಅವ್ರು ಕೇಳಿದ್ದಕ್ಕೆ ಇಲ್ಲ ನಾ 1.5 ರೂಪಾಯಿ ಇಲ್ಲ 1.20 ಪೈಸೆ ಅಂದರೆ ನಮ್ಗೆ ಬೇಡ, ಇಲ್ಲ ಕೊಡೋಲ್ಲ ನಾವು ಈ 1.20 ಪೈಸೆ ಹಾಗಾದರೆ ಬೇರೆ ಕಡೆ ಎಲ್ಲಾದರೂ ಎತ್ಕೊಂಡು ಹೋಗಿ ಅಂದರೆ ಒಂದೇ ಮಾತಾಡಿದ್ರು ಅವರು ನರ್ಸರಿ ಅವರು. ಸೊ ಅದಕ್ಕೆ ನೀವು ಏನು ಮಾಡೋದು ವಿಧಿ ಇಲ್ಲ, ನಮ್ಗೆ ಬೇಕೇ ಬೇಕು ಅಂತೇಳ್ಬಿಟ್ಟು 1 ರೂಪಾಯಿ ಕೊಟ್ಟು ನಾನು ತೊಗೊಂಬಂದಿದ್ದು ನಾರು. ಇದು ಆ ಥರ ಪರಿಸ್ಥಿತಿ ಅಂದರೆ ಅಷ್ಟೊಂದು ಡಿಮ್ಯಾಂಡ್ ಇದೆ ಇದಕ್ಕೆ. ಈ ಸತಿ ಅಂತೂ ಹೆವಿ ಇದೆ, ಇನ್ನೂ ಇರುತ್ತೆ ಅನಿಸುತ್ತೆ. ಇದು ನಾವು ಇನ್ನು ಮೋಸ್ಟ್ ಆಫ್ ಆಲ್ ಮಾರ್ಚ್ವರೆಗೂ ಬೆಳಿಬೋದು ಸ್ನೇಹಿತರೆ, ಈ ಒಂದು ವೆರೈಟಿನ ನಾವು ಮೋಸ್ಟ್ ಆಫ್ ಆಲ್ ಮಾರ್ಚ್ವರೆಗೂ ಬೆಳಿಬೋದು. ಸೊ ಅದಕ್ಕೆ ಇದು ಯಾವಾಗ ಡಿಮ್ಯಾಂಡ್ ಇದ್ದೇ ಇರುತ್ತೆ ಈ ಟೈಮಲ್ಲಿ. ಸೊ ಇದು ಬಿಟ್ಟರೆ ನಾಟಿ ಎಲ್ಲ ಆದರೆ ಅಂದರೆ ಬೇಜಾನು ಜನ ಕೇಳ್ತಾ ಇದ್ರಿ ಯಾವುದು ಬ್ರದರ್ ವೆರೈಟಿ ಯಾವುದು ಚೆನ್ನಾಗಿರುತ್ತೆ ಯಾವ್ದು ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಬ್ರದರ್. ನಾಟಿ ಎಲ್ಲ ಆದರೆ ನಿಮಗೆ ಜೈ ಹೋ ಚೆನ್ನಾಗಿದೆ, ಈಶಾ ಅವ್ರದ್ದು ಜೈ ಹೋ ಬೆಸ್ಟು. ಅದು ಬಿಟ್ಟರೆ 448 ಇದೆ ಪ್ರಕಾಶ್ ಹೈಬ್ರಿಡ್ ಸೀಡ್ಸ್ ಅಂತ, ಅವ್ರದ್ದು 448 ಅದು ಚೆನ್ನಾಗಿದೆ. ಸೊ ಅದು ಬಿಟ್ಟರೆ ಲಕ್ಷ್ಮಿ ಇನ್ಪುಟ್ ಅವ್ರದ್ದು ನಂದಿ ಅಂತ ಇದೆ, ಅದು ಚೆನ್ನಾಗಿದೆ, ಅದು ಮಳೆಗಾಲದ ವೆರೈಟಿನೇ ನಂದಿ ಅಂತ. ಸೊ ಈ ಮೂರು ಚೆನ್ನಾಗಿದೆ. ಸೊ ಇದು ಬಿಟ್ಟು ಹೇಳೋದಾದರೆ ಈಸ್ಟ್ ವೆಸ್ಟ್ ಅವ್ರದ್ದು ಶ್ರೇಯ ಇತ್ತು, ಅದು ಇವಾಗ ಚೆನ್ನಾಗಿ ಬರ್ತಾ ಇದೆಯಲ್ಲ ನಮ್ಗೆ ಐಡಿಯಾ ಇಲ್ಲ, ಯಾಕಂದರೆ ಅದು ನಾವು ಒಂದು 3 ವರ್ಷದಿಂದ ಬೆಳೆದಿದ್ದೆ, 2-3 ವರ್ಷದಿಂದ ಬೆಳೆದಿದ್ದು, ಅದಾದಮೇಲೆ ಬೆಳೆದಿಲ್ಲ. ಅದ್ರ ಬಗ್ಗೆ ನಮ್ಗೆ ಅಷ್ಟೊಂದು ಮಾಹಿತಿ ಇಲ್ಲ, ಮಾಹಿತಿ ಇಲ್ಲದೇ ನಾವು ಹೇಳೋಕ್ಕಾಗಲ್ಲ. ಇವಾಗ ನಾವು ಬೆಳೆದಿದ್ದೆ ನಾನು ಹೇಳ್ತಾ ಇದ್ದೆ ಹಿಂಗೆ ಹಿಂಗೆ ಐತೆ ಅಂತ. ಮತ್ತು ಒಬ್ಬೊಬ್ಬರು ಬೆಳೆಯವರು ಸಾಹುನೂ ಬೆಳೀತಾರೆ, ಭೂಮಿ ಚೆನ್ನಾಗಿದ್ದು ಕಲ್ಲು ಭೂಮಿಯಾಗಿ ನೀರು ನಿಲ್ಲಲ್ಲ ಅನ್ನಂಗಿದ್ರೆ ಸಾಹುನೂ ಬೆಳಿಬೋದು, ಅದು ಚೆನ್ನಾಗಿ ಏನೋ ಔಷಧಿ ಎಲ್ಲ ಹೊಡ್ಕೊಂಡು ಕಾಪಾಡಿಕೊಂಡ್ರೆ ಅದು ಒಳ್ಳೆ ಬೆಳೆ ಆಗುತ್ತೆ ಮಳೆಗಾಲದಲ್ಲೂ ಸಹ. ಇಲ್ಲ ನಮ್ಮ ನೀರು ನಿಲ್ಲುತ್ತೆ ಬೇಡ ಅಂತಂದರೆ ಅದು ಜಾಂಡಿಸ್ ಬರೋಕ್ಕೂ ಸ್ಟಾರ್ಟ್ ಆಗುತ್ತೆ, ಬೇಡ ಅದು ಬೇಡ ಮಳೆಗಾಲದೇ ಬೆಳಿತೀನಿ ಅಂದರೆ ಜೈ ಹೋ 1448 ಮತ್ತು ಅದೇ ಇವಾಗ ಹೇಳಿದ್ನಲ್ಲ ನಂದಿ ಲಕ್ಷ್ಮೀ ಇನ್ಪುಟ್ಸ್ ಅವ್ರು ನಂದಿ. ಈ ಪ್ರಕಾಶ್ ಹೈಬ್ರಿಡ್ ಸೀಸಲ್ಲಿ ಇನ್ನೊಂದಿದೆ ಹೊಸ ವೆರೈಟಿ ಅಂತ ಮೊನ್ನೆ ಯಾರೋ ಹೇಳಿದ್ರು, 778 ಯಾವುದೋ ಇದೆ ಸ್ನೇಹಿತರೆ, 784 778 ಯಾವುದೋ ಒಂದಿದೆ, ಅದು ಮರ್ತಿದ್ದೀನಿ ಯಾವುದೋ ಅಂತ ಸರಿಯಾಗಿ ಜ್ಞಾಪಕ ಇಲ್ಲ. 778 ಆರ್ 748 ಏನೋ ಇದು ಬರುತ್ತೆ ಅದ್ರ ಹೆಸರು. ಸೊ ಅದು ಚೆನ್ನಾಗಿದೆ ಅಂತೆ, ಹೊಸ ವೆರೈಟಿ ಅಂತೆ ಅದು. ಸೊ ನನಗೆ ಗೊತ್ತಿರೋಂಗೆ 448 ಬೆಸ್ಟು, ಯಾಕಂದರೆ ಅದು ನಾವು ಬೆಳೆದಿದ್ದೀವಿ. ಅದನ್ನ ವೀಡಿಯೋ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾವು ಬೆಳೆದಿರೋಂಥ ವೀಡಿಯೋ, ನೀವು ಬೇಕಾದ್ರೆ ಗಮನಿಸ್ಬೋದು ಅದನ್ನ, ಅಂದರೆ ನೋಡ್ಬೋದು. ಸೊ ಈ ಮೂರು ಚೆನ್ನಾಗಿರ್ತವೆ. ಸೀಡಲ್ಲಿ ಸದ್ಯಕ್ಕೆ ಇದೊಂದಿದೆ ಯೋಗಿ 35, ಮತ್ತು DBSF ಅವ್ರದ್ದು ಒಂದು ಇದೆ, ಅದು ವೆರೈಟಿ ನನಗೆ ಸರಿಯಾಗಿ ಗೊತ್ತಿಲ್ಲ, ಬಟ್ ಹಾಕ್ತಾಯಿದ್ದಾರೆ ಈಗ ಸೈಡೆಲ್ಲ ನಮ್ಮ ಸೈಡೆಲ್ಲ ಹಾಕ್ತಾಯಿದ್ದಾರೆ. ಅದು ವೆರೈಟಿ ನನಗೆ ಸರಿಯಾಗಿ ಗೊತ್ತಿಲ್ಲ ಸ್ನೇಹಿತರೆ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡೋವಾಗ ತಿಳ್ಕೊಂಡು ಆ ವೆರೈಟಿ ನೇಮು ತಿಳಿಸ್ಕೊಡ್ತೀನಿ, ಅದೊಂದು ಪೆಂಡಿಂಗು, ಅದ್ರ ಬಗ್ಗೆ ನಾನು ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಸ್ನೇಹಿತರೆ. ಹೇಳಿದ್ನಲ್ಲ ಸಿಂಜಂಟ ಅವ್ರದ್ದು ಮೇಘದೂತು, ಈಗ ಸದ್ಯಕ್ಕೆ ಟ್ರೆಂಡಿಂಗಲ್ಲಿಲ್ಲ. ಸೊ ಅದರಿಂದ ಕಡಿಮೆನೇ ಹಾಕೋರು ಹಾಕ್ತಾರೆ ಸ್ನೇಹಿತರೆ, ಏನು ಭೂಮಿ ಚೆನ್ನಾಗಿದ್ದು ನಮಗೆ ನೀರು ಏನು ಇಲ್ಲದೇ ಇರೋ ನೀರು ನಿಲ್ಲದೇ ಇರೋ ಅಂಥ ಪ್ರದೇಶ ಆಗಿ ಭೂಮಿ ಚೆನ್ನಾಗಿದ್ದು ಕಲ್ಲು ಭೂಮಿ ಆದರೆ ಬೆಳೆಯೋರು ಅದರಲ್ಲೂ ಬೆಳೀತಾರೆ, ಯೋಗಿ 30 ಏನು ಮೇಘದೂತು ಬೆಳೀತಾರೆ. ಸೊ ನೀವು ನೋಡಿಕೊಂಡು ನೀವು ಹಾಕೋಬೋದು. ಇದಿಷ್ಟು ನಿಮಗೆ ಆಪ್ಷನ್ಸು ಸೀಡಲ್ಲಿ ನಾಟಿಯಲ್ಲಿ. ಸೊ ಅದು ಬಿಟ್ಟು ನಿಮ್ಮ ಮೇಲೆ ಬಿಟ್ಟಿರೋದು, ಅದು ಏನೋ ಬೆಳೆಯೋದು ಯಾವ್ದು ಬೇಕೋ ಅದು ನಿಮ್ಮ ಚಾಯ್ಸು, ನಿಮ್ಮ ಮೇಲೆ ಬಿಟ್ಟಿರೋದು. ನಾವೇನು ಹೇಳೋಕ್ಕಾಗಲ್ಲ ಇದನ್ನೇ ಬೆಳೀರಿ ಅಂತ ನಾನು ರೆಕಮೆಂಡ್ ಮಾಡೋಕ್ಕಾಗಲ್ಲ. ನಾನು ಬೆಳೆದಿರುವಂಥ ಬೆಳೆನ ನೋಡಿ ಹಿಂಗಿದೆ ಅಂತ ನಾನು ತೋರಿಸ್ಬೋದು ಅಷ್ಟೇ, ಇದನ್ನೇ ಬೆಳೆ ಅಂತ ನಾನು ಹೇಳಕ್ಕೆ ಹೋಗಲ್ಲ, ಸರಿನಾ? ನನ್ನ ಚಾಯ್ಸ್ ನಿಮ್ಮದು. ಸೊ ವೀಡಿಯೋ ಸ್ವಲ್ಪ ಲೆಂತ್ ಆಯಿತು ಸ್ನೇಹಿತರೆ, ಆದರೂ ಪರವಾಗಿಲ್ಲ, ಯಾಕಂದರೆ ನಮಗೆ ಒಂದು 4-5 ಜನ ಕಮೆಂಟ್ ಹಾಕಿದ್ರು ಯಾವುದು ಬ್ರದರ್ ಬೆಳೆಯೋದು, ಬೇಕಾದ ನಾಟಿ ವೆರೈಟಿ ಯಾವುದು, ಸೀಡ್ ವೆರೈಟಿ ಯಾವುದು, ಯಾವ್ದು ಚೆನ್ನಾಗಿರುತ್ತೆ ಯಾವ್ದು ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನು ವೀಡಿಯೋ ಇದು ಲೆಂತಿಯಾಗಿ ಮಾಡಿರುವಂಥದ್ದು. ಅದಕ್ಕೆ ಸ್ನೇಹಿತರೆ ದಯವಿಟ್ಟು ಗೊತ್ತಿಲ್ಲದಿರೋ ನೋಡಿ, ಗೊತ್ತಿಲ್ಲದಿರೋ ಏನೋ ಅವಶ್ಯಕತೆ ಇಲ್ಲ, ಗೊತ್ತಿರೋವಂಥವ್ರು ಗೊತ್ತಿಲ್ಲದಿರೋ ದಯವಿಟ್ಟು ನೋಡಿ ಫುಲ್ ವೀಡಿಯೋ, ಏನು ತೊಂದರೆ ಏನಿಲ್ಲ. ಇದು ಬಿಟ್ಟು ಯಾವ ಸ್ಪ್ರೇ ಮಾಡೋದು ಅಂತ ನೋಡೋದಾದರೆ ಬನ್ನಿ ಸ್ನೇಹಿತರೆ ತೋರಿಸ್ತೀನಿ. ಸೊ ನೋಡಿ ಗೊಬ್ಬರ ಬಿಟ್ಟು ಹಿಂಗೆ ಇಟ್ಟಿದ್ದೀನಿ ಮೋಟ್ರ್, ಇವಾಗ ಎತ್ಕೊಂಡು ಹೋಗ್ಬೇಕು ಮನೆಗೆ. ಗೊಬ್ಬರ ಯಾವುದು ಅಂತ ನೋಡೋದಾದರೆ ನೋಡಿ ಇಲ್ಲಿ ಹಾಕಿದ್ದೀನಿ ಬ್ಯಾಗು, 40,000 ನೋಡಿ, 15-15-30 ನಮಗೆ ಇದರಲ್ಲಿ NPK 15% ನೈಟ್ರೋಜನ್ನು, ಫಾಸ್ಪರಸ್ 15%, 30% ಆಫ್ ಪೊಟ್ಯಾಷಿಯಮ್ ಇರುತ್ತೆ, NPK ಪೊಟ್ಯಾಷಿಯಮ್. ಸೊ ನಮಗೆ ಈ ಟೈಮಲ್ಲಿ ಹಣ್ಣಾಗುವಂಥ ಸ್ಟೇಜು ಕಾಯಿ ಸೈಜ್ ಬರೋಕ್ಕೆ ಭಾರಿ ಹೆಲ್ಪ್ ಆಗುತ್ತೆ ಈ ಒಂದು ಫರ್ಟಿಲೈಸರು. ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. 1 kg ಬ್ಯಾಗಿದೆ ನಮ್ಗೆ 1800 ರೂಪಾಯಿನ ಬೀಳುತ್ತೆ, ನಮ್ಮ ಕಡೆ 1800, ಬೇರೆ ಬೇರೆ ಕಡೆ ಎಲ್ಲ ಹೆಂಗಿದೆ ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ಇದು ನಾನು ಒಂದು ಸತಿ ಎತ್ಕೊಂಬಂದುಬಿಟ್ಟು ಮತ್ತು ಇನ್ನೊಂದು ಸತಿ ಬಿಟ್ಟಿರುವಂಥದ್ದು, 2 ಸತಿ ಬಿಟ್ಟಿದ್ದೀನಿ.
ರಾನ್ ಫೆನ್ ಅಂದರೆ ಇದರ ಎಕ್ಸಾಕ್ಟ್ ನೇಮು ಇನ್ನೊಂದು ಇದರಲ್ಲಿ ಏನು ಇನ್ಸೆಕ್ಟ್ಸ್ ಇದೆ ತ್ರಿದೇವ್ ಅಂತ, ಬೆಸ್ಟ್ ಆಗ್ರೋ ಲೈಫಲ್ಲಿ ರಾನ್ ಫೆನ್ನು, ಅದು ಇನ್ಸೆಕ್ಟ್ಸ್ ಇಂಡಿಯಾ ಅವ್ರದ್ರಲ್ಲಿ ತ್ರಿದೇವ್ ಅಂತ ಇದೆ ನೋಡಿ. ಪೈರಿ ಫ್ರಾಕ್ಸಿ ಫೆನ್ನು 8%, ಡೈನೈಟ್ ಆಫ್ ಫಿರಾನು 5%, ಪ್ಲಸ್ ಡೈ ಫೆಂಚುರಿಯಾನು 18%. ನೋಡಿ ಈ ಮೂರು ಕೆಮಿಕಲ್ ಇದೆ, ಭಾರಿ ಹೆಲ್ಪ್ ಆಗುತ್ತೆ ಗಿಡಕ್ಕೆ. ಹೋದ ಸತಿನೂ ಬಾಹುಗೂ ಮಾಡಿದ್ದೆ, ಈ ಸತಿ ಇದಕ್ಕೂ ಮಾಡಿದ್ದೆ. 250 ml ಫಾರ್ 200 liters. ನಿಮಗಿದು ಎಷ್ಟು? 250 ml ಫಾರ್ 200 liters ನಿಮಗೆ 800 ನಿಮಿಷ. ಸೊ ನಿಮಗಿದು 900 ಚಿಲ್ಲರೆ ಬೀಳುತ್ತೆ ಸ್ನೇಹಿತರೆ, 900 1000 ಬೀಳುತ್ತೆ. ಅದು ಎಷ್ಟು ಕೊಟ್ಟೆ ಅಂತ ಜ್ಞಾಪಕ ಇಲ್ಲ ಸರಿಯಾಗಿ, 900 1000 ರೂಪಾಯಿ ಬೀಳುತ್ತೆ ಸ್ನೇಹಿತರೆ. ಇದು ತ್ರಿದೇವ್ ಟೆಕ್ನಿಕಲ್ಲೇ ಇದು ಸೇಮು. ಸೊ ಇದು 250 ml ಜೊತೆಗೆ ಇದು ರೋಸ್ ಸ್ಪೆಷಲ್ ಅಂತ ಬರುತ್ತೆ ಇದು, ಬಟ್ ಟೊಮೆಟೋಗೆ ಯೂಸ್ ಮಾಡ್ಕೋಬೋದು. ನಮಗೆ ಇದು ಫ್ಲವರ್ ಸೆಟ್ಟಿಂಗ್ ಎಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ ಸ್ನೇಹಿತರೆ. ಮೈಕ್ರೋನ್ಯೂಟ್ರಿಯೆಂಟ್ ಫರ್ಟಿಲೈಸರ್ ಇದು, ಫಾರ್ಮ್ ಬಂದರೆ ಇವ್ರದ್ದು ಜೈಕಿಸನ್ ಅವ್ರದ್ದು ನೋಡ್ಬೋದು ಇಲ್ಲಿ ಕಂಟೆಂಟ್ಸ್ ಏನೇನಿದೆಯಾ ಅಂತ. NPK, ಮೆಗ್ನೀಷಿಯಂ, ಜಿಂಕ್, ಐರನ್, ಮ್ಯಾಂಗನೀಸ್, ಬೋರಾನ್, ಇವು ನಾಲ್ಕು ಇರ್ತವೆ, 4-5 ಜೊತೆಗೆ NPKನೂ ಇರುತ್ತೆ ನೋಡಿ. ಜಿಂಕ್ 3.0%, ಐರನ್ನು 2%, ಮ್ಯಾಂಗನೀಸ್ 1%, ಬೋರಾನ್ 0.5%. ಸೊ ಇವಿಷ್ಟು ಇರುತ್ತೆ, ಚೆನ್ನಾಗಿರುತ್ತೆ. 500 ml ಇದು, ನಾನು 200 liter ಮಾಡಿದಂಥದ್ದು. ಇದು ನಿಮಗೆ 500 ರೂಪಾಯಿನ ಬೀಳುತ್ತೆ ಸ್ನೇಹಿತರೆ, 450-500 ರೂಪಾಯಿ ಬೀಳುತ್ತೆ. ಸೊ ಇವೆರಡು ನಾನು ಮಾಡಿದಂಥ ಕಾಂಬಿನೇಷನು. ಫಂಗಿಸೈಡ್ ಮಾಡಲಿಲ್ಲ ಈ ಸತಿ, ಯಾಕಂದರೆ ಮಳೆ ಇರಲಿಲ್ಲ. ಸೊ ಆ ಕಾರಣ ನಾನೇ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ, ಫಂಗಿಸೈಡ್ ಮಾಡಲಿಲ್ಲ. ನೆಕ್ಸ್ಟ್ ಸ್ಪ್ರೇ ಅಂತೂ ಖಂಡಿತ ಮಾಡಲೇಬೇಕು, ಇಲ್ಲಾಂದರೆ ನಮಗೆ ತೋಟ ಆಳುವಂಥ ಪರಿಸ್ಥಿತಿ ಇರುತ್ತೆ, ಮಳೆ ಆದರೆ ಅಂತೂ ಇದಾಗುತ್ತೆ, ತೊಂದರೆ ಆಗುತ್ತೆ. ಅದಕ್ಕೆ ಇವೆರಡು ಸ್ನೇಹಿತರೆ ನಾನು ಮಾಡಿದಂಥ ಔಷಧಿಗಳು, ನೀವು ಬೇಕಾದ್ರೆ ಫಾಲೋ ಮಾಡ್ಕೋಬೋದು. ಹೋದ ಸತಿ ಬಾಹು ನಾನು ತ್ರಿದೇವ್ ಮಾಡಿದ್ದೆ, ತ್ರಿದೇವ್ ಜೊತೆಗೆ ಜೈವಿ ಪೊಟ್ಯಾಶ್ ಮಾಡಿದ್ದೆ, ಒಳ್ಳೆ ಕೆಲಸ ಮಾಡಿತ್ತು. ಅದೇ ಈ ಸತಿ ಜೈವಿ ಪೊಟ್ಯಾಶ್ ನಂಗೆ ಸಿಗಲಿಲ್ಲ, ಇಲ್ಲಿ ನಮ್ಮ ಲೋಕಲಲ್ಲಿ ಖಾಲಿಯಾಗಿತ್ತು. ಅದೇ ಕಾರಣಕ್ಕೋಸ್ಕರ ನಾನು ಹೇಳಿದ್ನಲ್ಲ, ಪೊಟ್ಯಾಷಿಯಂ ಅಂಶ ಇರುವಂತಹ ಗೊಬ್ಬರ, 5% ಜಾಸ್ತಿ ಇರುವಂಥ ಗೊಬ್ಬರ ಇದು 15-15-30, ಅದನ್ನೇ 2 ಸತಿ ಕೊಟ್ಟಿದ್ದೀನಿ, ಪೊಟ್ಯಾಷಿಯಂ ಸ್ವಲ್ಪ ಜಾಸ್ತಿ ಆಗಲಿ ಅಂತ. ಆದ್ರೂ ಪರವಾಗಿಲ್ಲ, ನಾನು ನೆಕ್ಸ್ಟ್ ಟೈಮ್ ತಂದು ಜೈವಿ ಪೊಟ್ಯಾಷಿಯಂ ಒಂದು ಸತಿ ಸ್ಪ್ರೇ ಮಾಡ್ತೀನಿ. ಸೊ ಅದು ನಮ್ಗೆ ಭಾರಿ ಹೆಲ್ಪ್ ಮಾಡುತ್ತೆ. ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ. ವಿಡಿಯೋ ಅಂತ್ಯ ಆಯಿತು, 17 ನಿಮಿಷ ಆಗೋಯಿತು, ಆಗಲಿ ಪರವಾಗಿಲ್ಲ. ಬೇಕಾದವ್ರು ದಯವಿಟ್ಟು ನೋಡಿ, ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಪೋರ್ಟ್ ಮಾಡಿ. ಧನ್ಯವಾದ ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.